ನನ್ನ ಚಿಂತನೆ ಏನು ಹೇಳಿ ನೋಡಿ, ನಾನು ಬ್ರದರ್ಸ್ ಒಂದು ನಿಮಿಷ, ಈಗ ಎನ್ ಐ ಎಗೆ ಏನು ಕೊಟ್ಟಿದ್ದಾರೆ ಇಲ್ಲಿಯವರಿಗೆ, ನಮ್ಮ ರಾಜ್ಯದ ಹಲವಾರು ಈ ರೀತಿಯ ಪ್ರಕರಣಗಳನ್ನು ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅಥಾರಿಟಿಗೇನು ವರ್ಗಾಯಿಸಿದ್ದಾರೆ. 4 ವರ್ಷ 5 ವರ್ಷ ಅವಧಿ ಮುಗಿದ್ರೂ ಇವತ್ತರೆಗೂ ಅದು ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಹುಶಃ ರಾಜ್ಯ ಸರ್ಕಾರಕ್ಕೂ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಈ ಒಂದು ಪ್ರಕರಣವನ್ನು ಇವತ್ತೇ ನಿನ್ನೆ ಎನ್ಐಗೆ ಇವತ್ತು ಸಾಯಂಕಾಲದೊಳಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ಸು ಕಾಣ್ತಿರೋದಲ್ಲ ಗೊತ್ತಿಲ್ಲ ನನಗೆ. ನಾನು ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು, ನೀವು ಎನ್ಐಎ ಅದು ಇದು ಅಂತ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ನಿಮ್ಮ ಇಂಥ ಈ ಭ್ರಷ್ಟ ವ್ಯವಸ್ಥೆ ಒಳಗು, ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಒಳಗು ಕಠಿಣವಾದಂಥ ತನಿಖೆಯನ್ನು ನಡೆಸ್ತಕ್ಕಂಥ ಅಧಿಕಾರಿಗಳಿದ್ದಾರೆ ನನ್ನ ಒಂದು ಅನುಭವದಲ್ಲಿ. ಯಾರು ಪಾರದರ್ಶಕತೆಯಿಂದ ಯಾವುದೇ ಒಂದು ಒತ್ತಡಗಳಿಗೆ ಮಣಿದೆ, ನಿಜವಾದಂಥ ಸತ್ಯಾಂಶ ಏನಿದೆ, ಯಾರು ನಿಜವಾದ ಕಲ್ಪಿಟ್ಟಿದ್ದಾರೆ ಅವರನ್ನು ಬಲಿಯಾಗ್ತಕ್ಕಂಥದ್ದಕ್ಕೆ ಕಂಡಿಡಿತಕ್ಕಂಥದ್ದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಕೆಲವು ಅಧಿಕಾರಿಗಳು ಸಮರ್ಥರೇನಿದ್ದಾರೆ ಅವರಿಗೆ ಇವತ್ತು ವಿಶ್ವಾಸಕ್ಕೆ ಸರ್ಕಾರ ತಗೋಬೇಕಾಗಿತ್ತು. ಈಗ ಒಂದು ಕಡೆ ನಿಮ್ಮ ಅಧಿಕಾರಿಗಳನ್ನ ನಿಲ್ಲಿಸಿದ್ದೀರಿ, ಏಕಾಏಕಿ ನಿರ್ಧಾರ ಮಾಡಿದ್ರಿ, ಈಗ ನಿಮ್ಮ ಸರ್ಕಾರ ಏನು ಮಾಡ್ತೀರಿ ಈ ಪ್ರಕರಣಗಳಲ್ಲಿ, ನಿಮ್ಮ ಮುಂದುವರಿಕೆಯನ್ನು ತನಿಖೆ ಮಾಡ್ತಕ್ಕಂಥ ನಿಮ್ಮ ತೀರ್ಮಾನ ಏನೀಗ ಎನ್ ಎ ಕೊಟ್ಟ ಮೇಲೆ ಪ್ಯಾರಲಲ್ಲಿ ನೀವೊಂದು ಮಾಡೋಕ್ಕಾಗಲ್ಲ. ಪಾಪ ಕುಟುಂಬದ ಹೆಣ್ಣುಮಕ್ಕಳು ಎನ್ ಐ ಎ ಕೊಡಲಿ, ಅವ್ರಿಗೆ ಕೊಟ್ಟು ತನಿಖೆ ಆಗಲಿ ಶಿಕ್ಷೆ ಆಗಲಿ ಅಂತಕ್ಕಂಥ ಒಂದು ನೋವಿನಲ್ಲಿ ಅವ್ರು ಹೇಳಿದ್ದಾರೆ. ಪಾಪ ಅವ್ರು ಯಾರೋ ಕೆಲವರು ಹೇಳಿರ್ತಾರೆ ಎನ್ ಐ ಎ ಕೊಟ್ಟರೆ ನಮ್ಗೆ ನಿಮಗೆ ನ್ಯಾಯ ದೊರಕುತ್ತೆ ಅಂತೇಳಿ. ಆದರೆ ನನ್ನ ಅಭಿಪ್ರಾಯದಲ್ಲಿ ಆ ಕುಟುಂಬಕ್ಕೂ ನಾನು ಆ ಕುಟುಂಬದ ಹೆಣ್ಣುಮಕ್ಕಳೇನಿದ್ದಾರೆ ನನ್ನ ಒಡ ಹುಟ್ಟಿದ ಸಹೋದರಿಯರು ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ. ಈ ರಾಜ್ಯದಲ್ಲಿ ಯಾರೇ ನನ್ನ ಹತ್ರ ಕಷ್ಟದಲ್ಲಿ ಬಂದಾಗ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಕ್ಕಂಥ ಒಂದು ನಡವಳಿಕೆ ನಾನೇನು ಇಟ್ಕೊಂಡಿದ್ದೇನೆ. ಕಷ್ಟದಲ್ಲಿದ್ದವರು ಯಾವ ಜಾತಿ ಇರಲಿ, ಇಲ್ಲಿ ಪ್ರಶ್ನೆ ಈ ಸರ್ಕಾರಕ್ಕೆ ಈಗಲೂ ಹೇಳ್ತೇನೆ, ನಿಮ್ಮ ಎನ್ ಐ ಎ ಇವೆಲ್ಲ ನೀವು ನಿಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ತಕ್ಕಂಥದ್ದಕ್ಕೆ ಇದು ತೀರ್ಮಾನ ನಿಮ್ಮದು. ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಕೊಡಿ ಅವರಿಗೆ ಮುಕ್ತವಾದ ಅವಕಾಶ ಕೊಡಿ, ಯಾವುದಕ್ಕಿದ್ದನ್ನು ಕಂಡುಹಿಡಿಯೋದಿಲ್ಲ.